ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತ ಹೇಳಿದ್ರು ಕೇಳಿಸ್ಕೊತಾಯ್ತೀನಿ ಸರ್. ಪ್ಲೀಸ್ ಇರೋ ಹೋಗಯ್ಯ, ನಾಳೆ ಬಾ ಅಂತ ಹೇಳಿ ಕಳಿಸು. ಹೋಗಿ. ಥ್ಯಾಂಕ್ ಯು. ನಮಸ್ತೆ. ಏನು, ದಿ ಮೋಸ್ಟ್ ಫೇಮಸ್ ಡಿಟೆಕ್ಟಿವ್ ಅವರೇ, ಬರ್ಗರ್ ತಗೊಂಡ್ಬಂದ್ರ? ಚಿಕ್ಕ ಇನ್ಫಾರ್ಮೇಶನ್ ಕೊಟ್ಟರೆ ತಗೊಂಡು ಬರ್ತೀನಿ ಸರ್. ಅವತ್ತು ಮಾರುತಿರಾವ್ ಅನ್ನೋರನ್ನ ಅರೆಸ್ಟ್ ಮಾಡಿದ್ರಲ್ಲ, ಅವ್ರನ್ನ ಸಬ್ ಜೈಲ್ಗೆ ಟ್ರಾನ್ಸ್ಫರ್ ಮಾಡಿಲ್ವಾ ಸರ್? ಮಾರುತಿರಾವ, ಅವನು ಯಾರು? ಮಾರುತಿರಾವ್ ಸರ್ ದೊಡ್ಡವರು, ನನ್ನ ಜೊತೆ ಲಾಕಪ್ಪಲ್ಲಿ ಹಾಕಿದ್ರಲ್ಲ ಸರ್, ಬಿಳಿ ಬಟ್ಟೆ ಹಾಕೊಂಡಿದ್ರು. ಮಾರುತಿರಾವ ಅವನು ಗೋಪಾಲ್ ಅನ್ಕಣೋ, ಪಕ್ಕದ ಬೀದಿಲಿ ಕುಡಿದು ಗಲಾಟೆ ಮಾಡ್ತಿದ್ದವನ್ನ ನಾಲ್ಕು ಬಿಟ್ಟು ಒಳಗಾಕಿ. ಗೋಪಾಲನ್ ಯಾರಣ್ಣ? ಅವನ ಹೆಸರು ಮಾರ್. ಕುಡ್ದಿದ್ದ ಕೇಸಲ್ಲಿ ಒಳಗೆ ಹಾಕಿದ್ರ ಹೇಳು ಅಣ್ಣ. ಅವ್ರ ಅಡ್ರೆಸ್ ಇದೆಯಾ ನಿಮ್ಮ ಹತ್ರ? ಅದು ಅಣ್ಣ, ಹೋಮ್ ಮಿನಿಸ್ಟರ್ ಕೇಳ್ತಿದಾರಲ್ವಾ, ಹೇಳು. ನಮ್ಗಿದೆ ಕೆಲಸ, ಯಾರೆಲ್ಲಿರ್ತಾರೋ ತಿಳ್ಕೊತಾ ಇರ್ತೀವಿ. ಹೊರಡು, ಹೋಗು. ಹಲೋ. ಹ್ಮ್. ಪೊಲೀಸ್ ಅವರು ಬೇಕಂತ ಏನಾದರೂ ಮುಚ್ಚಿಡ್ತಿದ್ದಾರಾ? ನಾನು ಅವತ್ತು ಮಾರುತಿರಾವ್ ಹತ್ರ ಮಾತಾಡಿದೆ. ಅವ್ರ ಮಗಳು ಸತ್ತೋಗಿರೋ ದುಃಖನ ಅವ್ರ ಕಣ್ಣಲ್ಲಿ ನೋಡಿದೆ ಸ್ನೇಹ. ಒಂದ್ಸಲ ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಿಳ್ಕೊಂಡ್ರೆ? ಶ್ರೀನಿವಾಸ್ಪುರದಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಹೋಗೋಣ ಬಾ. ಏಜೆಂಟ್, ನಾನೊಂದ್ಸಲ ಮನೆಗೆ ಹೋಗಬೇಕು, ಅಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ. ಸರಿ, ನಿನ್ನ ಮನೆಗೆ ಹೋಗು, ನಾನು ಹೋಗಿ ಕಾರ್ ತೊಗೊಂಡು ಬರ್ತೀನಿ. ಅಮ್ಮಂಗೆ ಹೇಳು ನಾವು ಕೆಲಸದ ಮೇಲೆ ಶ್ರೀನಿವಾಸ್ಪುರಕ್ಕೆ ಹೋಗ್ತಿದ್ದೀವಿ ಅಂತ. ಯಾಕೆ ಲೇಟು? ಅಮ್ಮಂಗೆ ಮೆಡಿಸಿನ್ಸ್ ತರಕ್ಕೆ ಹೋಗಿದ್ದೆ, 2 ಮಿನಿಟ್ಸಲ್ಲಿ ಬರ್ತೀನಿ ಏಜೆಂಟ್. ಏಜೆಂಟ್, 1 ವೀಕ್ ಲೀವ್ ಬೇಕಿತ್ತು. ಯಾಕೆ? ಬಿಕಿನೇರ್ ರಾಜಸ್ಥಾನಲ್ಲಿ ಕರ್ಣಿಮಾತಾ ಫೆಸ್ಟಿವಲ್ ನಡೀತಿದೆ. ಅದಕ್ಕೆ? ಅಲ್ಲಿ ಇಲಿಗಳ ರೂಪದಲ್ಲಿ ದುರ್ಗಮ್ಮನ ಆತ್ಮ ತಿರುಗಾಡುತ್ತಂತೆ. ಅಲ್ಲಿಗೆ ಹೋದಾಗ ಆ ಇಲಿಗಳ ಮಧ್ಯದಲ್ಲಿ ಬಿಳಿ ಇಲಿನ ನೋಡಿದ್ರೆ ಪುಣ್ಯ ಅಂತ ನಮ್ಮ ಅಮ್ಮನ ನಂಬಿಕೆ. ಸೊ ಎವ್ರಿ ಇಯರ್ ಹೋಗ್ತಿದ್ವಿ, ಲಾಸ್ಟ್ ಇಯರ್ ಹೋಗ್ಲಿಲ್ಲ. ಅದಕ್ಕೆ ಹೆಲ್ತ್ ಹಾಳಾಗ್ತಿದೆ ಅಂತ ಅಮ್ಮ ಅನ್ಕೋತಿದ್ದಾರೆ. ಇವತ್ತಿನ ಕಾಲದಲ್ಲೂ ಮೂಢನಂಬಿಕೆಗಳ ಸ್ನೇಹ? ಓದ್ಕೊಂಡಿರೋಳು ನೀನು, ನೀನಾದ್ರೂ ಹೇಳ್ಬೋದಲ್ಲ ನಿಮ್ಮ ಅಮ್ಮಂಗೆ. ಆದ್ರೂ ಜಾಬ್ ಜಾಯ್ನ್ ಆಗಿರೋ 1 ಮಂತಲ್ಲೇ ಲೀವ್ ಯಾಕೆ? ನನ್ನ ಶಿಫ್ಟ್ 10 to 5 ಏಜೆಂಟ್, ಓವರ್ ಡ್ಯೂಟಿ ಮಾಡ್ತಿದ್ದೀನಲ್ವಾ ಈಗ, ಅದಕ್ಕೆ ಕಾಂಪ್ ಆಫ್ ತಗೋತೀನಿ. ಅದ್ ಸರಿ ಏಜೆಂಟ್, ಶ್ರೀನಿವಾಸ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ನಮ್ಗೆ ಯಾರಾದ್ರೂ ಕೋಆಪರೇಟ್ ಮಾಡ್ತಾರಾ? ಅಲ್ಲಿ ಎಸ್ ಐ ಸಿರೀಶ್ ಫ್ರೆಂಡ್ ಅಂತೆ. ಓ, ಹಾಗಾದ್ರೆ ಫೈನ್. ಶ್ರೀನಿವಾಸ್ಪುರದಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ರೆ ಈ ಪೊಲೀಸರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ನಮಸ್ತೆ ಸರ್. ನಮಸ್ತೆ. ನಾವು ಕೋಲಾರದಿಂದ ಬಂದಿದ್ದೀವಿ. ಸಿರೀಶ್ ಅಂತ ನಮ್ಮ ಫ್ರೆಂಡ್ ನಿಮ್ಗೆ ಕಾಲ್ ಮಾಡಿರ್ತಾನೆ. ಏನ್ ವಿಷಯ? 18th night ನಿಮ್ಮ ಸ್ಟೇಷನಲ್ಲಿ ದಿವ್ಯಾ ಅಂತ ಒಂದು ಹುಡುಗಿ ಸತ್ತಿರೋ ಕೇಸ್ ರಿಜಿಸ್ಟರ್ ಆಗಿರುತ್ತೆ, ಆ ಡೀಟೇಲ್ ಸ್ವಲ್ಪ ಬೇಕಿತ್ತು. ಡೆಡ್ ಬಾಡಿ ಸಿಕ್ಕಿದೆ, ಅದು ಮೇಲ್ ಡೆಡ್ ಬಾಡಿ. ಮೇಲ್ ಡೆಡ್ ಬಾಡಿನ? ಅದು ಯಾರ್ದು ಅಂತ ಐಡೆಂಟಿಫೈ ಆಗಿಲ್ಲ. 18th night ದಿವ್ಯಾನ ಹುಡುಗಿ ಡೆಡ್ ಬಾಡಿ ಸಿಕ್ಕಿದ್ಯಾ? ಒಂದ್ಸಲ ಸರಿಯಾಗಿ ನೋಡಿ ಹೇಳಿ, ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ. ಥ್ಯಾಂಕ್ ಯು. ಸಾರಿ ಆತ್ರೇಯ, ದಿವ್ಯಾನ ಹುಡುಗಿ ಸತ್ತಿರೋ ಕೇಸು ಯಾವ ಸ್ಟೇಷನ್ಲ್ಲಿ ಕೂಡ ಕಂಪ್ಲೇಂಟ್ ರಿಜಿಸ್ಟರ್ ಆಗಿಲ್ಲ. ಏನೋ ವಿಚಿತ್ರವಾಗಿದೆ ಏಜೆಂಟ್. ಇಲ್ಲೇನು ನಡೀತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಟೋಟಲಿ ಕ್ಲೂಲೆಸ್ ಆಗಿ ಹೋಗ್ತಿದೆ ಈ ಕೇಸು. ಅವನೇನೋ ಇಲ್ಲಿ ಕೇಸ್ ಆಗಿದೆ ಅಂತಿದ್ದಾನೆ, ಇವರೇನೋ ಆಗಿಲ್ಲ ಅಂತಿದ್ದಾರೆ, ಯಾರು ಸುಳ್ಳು ಹೇಳ್ತಿದ್ದಾರೆ, ಏನೋ ನಡೀತಿದೆ. ನಾವೇನೋ ತಪ್ಪಾಗಿ ರೀಡ್ ಮಾಡ್ತಿದ್ದೀವಿ ಕೇಸ್ನ. ರಿಜಿಸ್ಟರ್ ಆಗಿರೋ ಕೇಸ್ ಇಲ್ಲ, ಮಾಡ್ತಿರೋ ಸೆಲ್ಲಲ್ಲಿ ಇಲ್ಲ. ಏನಾಗಿರ್ತಾನೆ ಅಷ್ಟಕ್ಕೂ ಏಟಿಯಂತಲ್ಲಿ ಏನು ನಡೆದಿರುತ್ತೆ? ಒಂದು ಕ್ಲೂ, ಜಸ್ಟ್ 1 ಕ್ಲೂ. ಈ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಜನರನ್ನು ಈಗಾಗಲೇ ಬಂಧಿಸಲಾಗಿದೆ. ಇನ್ನೂ ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಮಿಷನರ್ ಆದೇಶಿಸಿದ್ದಾರೆ. ತಿರುಪತಿಯಲ್ಲಿ ಗರುಡ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿತು. ಇದನ್ನು ನೋಡಲು ಸಹಸ್ರಾರು ಮಂದಿ ಸೇರಿದ್ದಾರೆ. ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ತುರಿತರು. ದೇವಾಲಯದ ಆಡಳಿತ ಮಂಡಳಿ ಹಾಗೂ ಸರ್ಕಾರ ನೆರೆದಿರುವ ಭಕ್ತರ ಸುರಕ್ಷತೆಗಾಗಿ ಎಲ್ಲಾ ರೀತಿಯ ಭದ್ರತಾ ಕ್ರಮವನ್ನು ಕೈಗೊಂಡಿದೆ. ಶ್ರೀನಿವಾಸ್ಪುರದ ಬ್ಯಾಂಕ್ ಉದ್ಯೋಗಿಯ ಭೀಕರ ಕೊಲೆ. ನಗರದ ಹೊರ ವಲಯದಲ್ಲಿ ಸಿಕ್ಕ ಮೃತದೇಹ. ಶ್ರೀನಿವಾಸ್ಪುರದ ಖಾಸಗಿ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಅಜಯ್ ಎಂಬುವರನ್ನು ಭೀಕರವಾಗಿ ಕೊಲೆ ಮಾಡಿದ್ದಾರೆ. ಗುರುತೇ ಸಿಗದ ಸ್ಥಿತಿಯಲ್ಲಿ ನಗರದ ಹೊರ ವಲಯದಲ್ಲಿ ಆತನ ಮೃತ
ದೇಹ ಪತ್ತೆಯಾಗಿದೆ. ಈಗಾಗಲೇ ತನಿಖೆ ಚುರುಕುಗೊಂಡಿದ್ದು ಮುಖ್ಯ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ. ಈ ಕೊಲೆಯ ಹೆಚ್ಚಿನ ವಿವರಗಳನ್ನು ಬಿಟ್ಟುಕೊಡದ ಪೊಲೀಸರು ಹಂತಕನನ್ನು ಹಿಡಿಯಲು 4 ದಿಕ್ಕುಗಳಿಂದ ಬಲೆ ಬೀಸಿದ್ದಾರೆ. ನಗರದ ಎಸ್ಪಿ ಹಂತಕನನ್ನು 24 ಗಂಟೆಗಳಲ್ಲಿ ಬಂಧಿಸುವುದಾಗಿ ಹೇಳಿದ್ದಾರೆ. ಮಿಸ್ಟರ್ ಶ್ರೀನಿವಾಸ್ ಆತ್ರೇಯ, ಎಸ್, ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸರ್? ಅಜಯ್ ಅನ್ನೋ ಬ್ಯಾಂಕ್ ಎಂಪ್ಲಾಯಿನ ಮರ್ಡರ್ ಮಾಡಿರೋದಕ್ಕೆ.